ಉತ್ತರ ಕರ್ನಾಟಕ ಮಡಿವಾಳ ಸೇಮ್ ಆಫೀಸ್ ಸಂಘದ ಮಾನ್ಯ ಮುಖ್ಯಮಂತ್ರಿ ರಾಜ್ಯದ ಗಣತೆ ಉತ್ತ ಮುಖ್ಯಮಂತ್ರಿಯವರನ್ನ ಇವತ್ತು ನಾವು ಮೂರು ಬೇಡಿಕೆಗಳಿಗೆ ಒತ್ತಾಯ ಮಾಡಲಿಕ್ಕೋಸ್ಕರ ಇವತ್ತು ನಾ ಪತ್ರಿಕಾ ಗೋಷ್ಠಿ ಮೂಲಕ ಮಡಿವಾಳ ನಿಗಮ ಮಾಡಿ ಮಡಿವಾಳ ಮಾತಿದೇವ ನಿಗಮ ಮಾಡಿ ಕಳೆದ 5 ವರ್ಷ ಕಳೆದಿದ್ರು ಕೂಡ ಒಬ್ಬ ಅಧ್ಯಕ್ಷರು ಮಾಡ್ಲಿಕ್ಕೆ ಆಗಲಿಲ್ಲ, ನಿರ್ದೇಶಕರ ಮಂಡಳಿನ ಕೂಡ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕೆ ಈ ತರ ತಾರತಮ್ಯ? ಬೇರೆ ಬೇರೆ ಸಮುದಾಯದವರಿಗೆ 500 ಕೋಟಿ, 150 ಕೋಟಿ, 100 ಕೋಟಿ, 50 ಕೋಟಿ ಈ ತರ ಎಲ್ಲ ಕೊಟ್ಟಿದ್ದೀರಿ. ಮಡಿವಾಳ ಸಮಾಜಕ್ಕೆ ಇವತ್ತು ಕಾಯಕ ಮಾಡುವಂತ ಸಮಾಜ ಇವತ್ತು ಹುಟ್ಟುವಾಗಲೂ ಮಡಿವಾಳ ಬೇಕು, ಸಹಾಯತನಕನು ಮಡಿವಾಳ ಬೇಕು, ಒಂದು ಯಾವುದೇ ಶುಭ ಸಮಾರಂಭ ಆಗಬೇಕಾದ್ರೂ ಮಡಿವಾಳ ಬೇಕು. ಮಡಿವಾಳ ಇಲ್ಲದ ಗ್ರಾಮ ಇಲ್ಲ, ಮಡಿವಾಳ ಮುಟ್ಟುವುದು ಕೆಲಸ ಇಲ್ಲ. ಯಾಕೆ ಈ ತರ ತಾರತಮ್ಯ ಮಾಡ್ತೀರಿ? ಒಂದು ನಿರ್ದೇಶಕರು ಮಾಡಿ ಒಬ್ಬ ಅಧ್ಯಕ್ಷರು ನೇಮಕ ಮಾಡಲಿಲ್ಲ ಅಂದ್ರೆ ನಾಚಿಕೆ ಆಗುವಂತ ಸಂಗತಿ. ಇವತ್ತು ಮಡಿವಾಳ 20 ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿದ್ದಾರೆ, ಕರ್ನಾಟಕದಲ್ಲೂ ಕೂಡ ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಅಂತೇಳಿ ಒಂದು ವೈಜ್ಞಾನಿಕ ವರದಿ ಮಾಡಿ ಕಳೆದ 10 ವರ್ಷ ಕಳೆದಿದ್ರು ಕೂಡ ಇಡೀ ರಾಜ್ಯದಲ್ಲಿ ಗ್ರಾಮೀಣ ಭಾಗದಲ್ಲಿ ಪಟ್ಟಣ ಪ್ರದೇಶದಲ್ಲಿ ನಗರ ಪ್ರದೇಶದಲ್ಲಿ ಮಡಿವಾಳ ಸ್ಥಿತಿಗತಿನ ವರದಿ ಮಾಡಿ ಇವತ್ತು ಸರ್ಕಾರದಲ್ಲಿ ಇದ್ರೂ ಕೂಡ ಆ ವರದಿನ ಕ್ಯಾಬಿನೆಟ್ ತಂದು ಕೇಂದ್ರ ಸರ್ಕಾರ ಕಳಿಸ್ಲಿಕ್ಕಾಗಲಿಲ್ಲ. ಮತ್ತೆ ಮಡಿವಾಳ ಇವತ್ತು 20 ಲಕ್ಷ ಜನಸಂಖ್ಯೆ ಇದ್ರು ಕೂಡ ನಾವು ಒಂದ್ ಕಡೆ ಇಲ್ಲ. ಹಾಗಾಗಿ ವಿಧಾನ ಪರಿಷತ್ಗೂ ಒಬ್ಬರನ್ನ ಮಡಿವಾಳ ಯೋಗ್ಯ ವ್ಯಕ್ತಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿನವ್ರನ್ನ ಆಧುನಿಕ ಬಸವಣ್ಣ ಅಂತ ತಿಳ್ಕೊಂಡಿದೀವಿ. ಈ ಮಡಿವಾಳ ಸಮಾಜಕ್ಕೆ ಏನಾದ್ರೂ ನ್ಯಾಯ ಕಲ್ಪಿಸಬೇಕು, ಒಂದು ಕಾಯಕಲ್ಪ ತರಬೇಕು ಅಂತ ಇಡೀ ರಾಜ್ಯದ ಜನತೆ ಪರವಾಗಿ ನಮ್ಮ ಮುಖ್ಯಮಂತ್ರಿ ಅವರು ಒಕ್ಕೊಳ್ಳಿಂದ ಒತ್ತಾಯಿಸ್ತೀನಿ. ಈ ಬೇಡಿಕೆ ನ್ಯಾಯ ಕಲ್ಪಿಸಿಕೊಟ್ಟಿರ್ತಾರೆ ಮಡಿವಾಳ ಸಮಾಜ. ಯಡಿಯೂರಪ್ಪರು ಮನೆ ಹತ್ರಕ್ಕೆ ಹೋಗ್ತೀವಿ ನಾವು, 2-3 ಸಾವಿರ ಜನ ಅವ್ರನ್ನ ಕೇಳ್ಕೊತೀವಿ. ನಮಗೆ ಒಕ್ಕೊಳ್ಳಿಂದ ಎಲ್ಲೂ ನಮಗೆ ಧ್ವನಿ ದೋಷ ಸಮಾಜ ಏನಾದರೂ ಒಂದು ಧ್ವನಿ ಕಲ್ಪಿಸಿಲ್ಲ. ಅದೇ ಥರ ಅವರು 15 ದಿವಸಕ್ಕೆ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. 15 ದಿವಸಕ್ಕೆ ವಿಧಾನ ಪರಿಷತ್ಗೆ ಶಂಕರಪ್ಪನವ್ರು ನಾಮನಿರ್ದೇಶನ ಮಾಡ್ತಾರೆ. ಶಂಕರಪ್ಪನವ್ರನ್ನ ನಾಮನಿರ್ದೇಶನ ಮಾಡಿದ್ರೆ ನಾವು ಮಲ್ಲೇಶ್ವರ ಮಾಠದ ಮೈದಾನದಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಿ ಯಡಿಯೂರಪ್ಪನವ್ರಿಗೆ ಸನ್ಮಾನ ಮಾಡ್ಲಿಕ್ಕೆ ಹೋಗ್ತೀವಿ. ಅವತ್ತು ಯಡಿಯೂರಪ್ಪನವ್ರು ಹೇಳ್ತಾರೆ, ನನಗೆ ಮಾಡಬೇಡಿ ಸನ್ಮಾನನ, ಶಂಕರಪ್ಪನ ಮಾಡಿ, ನಿಮ್ಮ ಸಮಾಜದ ಸೇತುವೆಯಾಗಿ ನಿಮ್ಮ ಕಷ್ಟ ದುಃಖ ನೋವು ನಲಿವಿಗೆ ನಮ್ಮ ಸರ್ಕಾರದ ಜೊತೆ ಕೆಲಸ ಮಾಡ್ತಾರೆ, ನಿಮ್ಮ ಸಮಾಜದ ಪ್ರತಿನಿಧಿಯಾಗಿ ಅಂತಾರೆ ಅವರು ದೊಡ್ಡತನ. ಅದು ದುರದೃಷ್ಟ, ನಮಗೆ ಇಂಥವ್ರನ್ನ ನಾಮನಿರ್ದೇಶನ ಮಾಡಿ ನಮಗೆ ಒಂದೇ 1% ಸಮಾಜದವರಿಗೆ ನ್ಯಾಯ ಸಿಗ್ತಂಗೆ ಆಗಿಲ್ಲ. ಇಲ್ಲಾಂದ್ರೆ ನನಗೆ ಮುಖ್ಯಮಂತ್ರಿಯವರು ಒಂದು 2-3 ದಿವಸ ಭೇಟಿ ಮಾಡಿ ಮನವಿ ಮಾಡ್ಕೋತೀನಿ, ಮನವರಿಕೆ ಮಾಡ್ತೀನಿ. ಆದ್ರೆ ಒಂದು ಹೋರಾಟನ ನಾವು ಇಡೀ ರಾಜ್ಯದಂತೆ ಹೋರಾಟ ಮಾಡ್ತೀನಿ.